ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸಾರಿ ವೀಡಿಯೋಸ್ ಮಾಡಿಲ್ಲ ಅವತ್ತಿಂದ. ಇವಾಗ ಫೀಲಿಂಗ್ ವೆಲ್. ಮಮ್ಮಿ ಇದ್ದರು ನಿನ್ನೆ ತನಕ, ಮಮ್ಮಿ ಹೋಗಿದ್ದಾರೆ. ಸೊ ಟೈಫಾಯ್ಡ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ಸೊ ಐವಿ ಎಲ್ಲ ತೆಗೆಸ್ದೆ. ಸೊ ಮಾಡೋಣ, ಮಕ್ಕಳಿಗಾದರೂ ಏನಾದರೂ ಮಾಡಬೇಕಲ್ವಾ ಟಿಫನ್ನು. ಮಮ್ಮಿ ಹೋಗಿದ್ದಾರೆ. ಸೊ ಇವತ್ತು ಮಾಡೋ ರೆಸಿಪಿ ಮೆಂತ್ಯ ಪಲಾವ್. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಇಷ್ಟಿಷ್ಟು ಕೊತ್ತಂಬರಿ ಪುದೀನ ತೊಗೊಂಡಿದ್ದೀನಿ. ಆನಂತರ ಒಂದು ಅರ್ಧ ಗೆಡ್ಡೆಯಷ್ಟು ಈರುಳ್ಳಿ, ಪುಟಾಣಿದು ಆದರೆ ಒಂದು ಹಾಕ್ಕೊಳ್ಳಿ, ಇಷ್ಟು ತಪ್ಪದಾದರೆ ಒಂದು ಅರ್ಧ ಹಾಕ್ಕೊಳ್ಳಿ. ಗೆಡ್ಡೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಒಂದು 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, 1-2 ಹಸಿರು ಮೆಣಸಿನ್ಕಾಯಿ, ಆನಂತ್ಯ ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪನ್ನ ತುಳಿದು ಈ ರೀತಿ ಬಿಡಿಸಿಟ್ಕೊಂಡ್ರೆ ಆಯಿತು, ಇಲ್ಲ ಕಟ್ ಮಾಡ್ಕೊಳ್ತೀನಿ ಅಂದರೂ ಆಗುತ್ತೆ. ಕಟ್ ಮಾಡ್ಕೊತೀನಿ ಅಂದರೆ ದಯವಿಟ್ಟು ಕಬ್ಬಿಣದ ಚಕ್ ಯೂಸ್ ಮಾಡಬೇಡಿ. ಕಬ್ಬಿಣದ ಚಕ್ ಯೂಸ್ ಮಾಡೋದ್ರಿಂದ ಕಹಿ ಜಾಸ್ತಿ ಆಗುತ್ತೆ. ಇದು ಎಣ್ಣೆ, ಬುಲೆಟ್ ರೈಸು ನಾನು 1 ಪಾವ್ ತೊಗೊಂಡಿದ್ದೀನಿ. 1 ಪಾವ್ ಆಲ್ಮೋಸ್ಟ್ ನೀವು 1 ಗ್ಲಾಸ್ ಅಂದ್ಕೊಳ್ಳಿ. 1 ಗ್ಲಾಸ್ಗೆ 2 ಗ್ಲಾಸ್ ಆಫ್ ವಾಟರ್ ಆ್ಯಡ್ ಮಾಡಬೇಕು. ಟೊಮೆಟೊ 2, ಈರುಳ್ಳಿ 2, ಬಟಾಣಿ 1/2 ಕಪ್ನಷ್ಟು, ಕೆಮ್ಮೆಣಸಿನ್ಕಾಯಿ ಪುಡಿ 1 ಸ್ಪೂನು, ಗರಂ ಮಸಾಲ 1¾ ಚಮಚ, ಅರಿಶಿನ 1½ ಚಮಚ, ಲವಂಗ 1-5-6, ಉಪ್ಪು ರುಚಿಗೆ ತಕ್ಕಷ್ಟು, ಆನಂತರ ಚಕ್ಕೆ, ಆನಂತರ ಇಲ್ಲಿ ಏಲಕ್ಕಿ ಇದೆ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಆನಂತರ ಈರುಳ್ಳಿ, ಕೊತ್ತಂಬರಿ ಪುದೀನ ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ 1-3-4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಏಲಕ್ಕಿ, ಚಕ್ಕೆ, ಲವಂಗ ಹಾಕ್ಕೊಳ್ಳಿ. ನೋಡಿ ಅದಾದ ತಕ್ಷಣ ಇಮಿಡಿಯೇಟು ಈರುಳ್ಳಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಅರ್ಧಂಬರ್ಧ ನೆಂದ ಆದ ತಕ್ಷಣ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ. ನೋಡಿ ಕಹಿ ಬರಬಾರ್ದು ಅಂದರೆ ಮೆಂತ್ಯ ಸೊಪ್ಪನ್ನ ಈ ಟೈಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ಈಗ ಮೆಂತ್ಯ ಆಗಿದೆ. ಈ ಟೈಮ್ನಲ್ಲಿ ಬಟಾಣಿ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಕೂಡ 1-2 ನಿಮಿಷ ಆಗಿದೆ. ಆನಂತರ ಈ ಟೊಮೆಟೊ ಏನಿದೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ದೇಹಕ್ಕೆ ತುಂಬ ತಂಪು, ಸೊ ಅದು ಕಹಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಚೆನ್ನಾಗಿ ಹುರ್ಕೊಂಡ್ರೆ ಯಾವುದೇ ರೀತಿ ಕಹಿ ಇರೋದಿಲ್ಲ. ಈ ಟೈಮಲ್ಲಿ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅರಿಶಿನ, ಗರಂ ಮಸಾಲ, ಕೆಮ್ಮೆಣಸಿನ್ಕಾಯಿ ಪುಡಿ ಕೂಡ ಹಾಕ್ತಾಯಿದ್ದೀನಿ ನಾನು. ಯಾವಾಗಲೂ ನೆನಪಲ್ಲಿದೆ ಅಲ್ವಾ, ಡ್ರೈ ಮಸಾಲೆ ಪೌಡ್ರ್ ಹಾಕೋ ತಕ್ಷಣ ಇಮ್ಮಿಡಿಯೇಟು ನಾವು ಸಿಮ್ಮಲ್ಲಿ ಇಟ್ಕೋಬೇಕು. ಆನಂತರ ನಾನು ರುಬ್ಬಿಟ್ಕೊಂಡಿರೋವಂಥದ್ದು ಏನಿದೆ ಮಿಶ್ರಣ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕೊತ್ತ 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 ಅಂತ ಅದು ಕುದಿಬೇಕು. ಆನಂತರ ನಾನು 1/2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನಾನು ಆಗಲೇ ತೋರಿಸಿಲ್ಲ, ಸಾರಿ ಫಾರ್ ದಟ್. 1/2 ಸ್ಪೂನಷ್ಟು ಧನಿಯಾ ಪುಡಿ. ನೋಡಿ ಫ್ರೆಂಡ್ಸ್, ಈಗ ಇದು ಕುದಿತಿದೆ ಗೊತ್ತಲ್ವಾ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ನಷ್ಟು ನೀರು ಹಾಕೋಬೇಕು, ಯಾಕಂದರೆ ನಾವು ಅಕ್ಕಿ ನೆನೆ ಹಾಕಿದ್ವಿ. ಸೊ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, 1¾ ಗ್ಲಾಸ್ನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ನಾನು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ, 1¼ ಗ್ಲಾಸ್ನಷ್ಟು. ನೋಡಿ ಫ್ರೆಂಡ್ಸ್, ಈಗ ಕುದಿತಿದೆ. ಈ ಟೈಮಲ್ಲಿ ನಾವು ತೊಳೆದು ನೆನೆಸಿಟ್ಕೊಂಡಿರೋವಂಥ ಅಕ್ಕಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನಿಮಗೆ ಉಪ್ಪು ಹುಳಿ ಖಾರ ಗೊತ್ತಾಗಿಲ್ಲ ಅಂದರೆ ಈ ಟೈಮ್ನಲ್ಲಿ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಎಸ್, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್. ಸ್ವಲ್ಪ ಆದ ತಕ್ಷಣ ಮುಚ್ಚಿಬಿಟ್ಟು 1 ವಿಷಿಲ್ ತೊಗೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ 75%ಅಷ್ಟು ಆಗಿದೆ. ಈಗ ಇದನ್ನು ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ತೊಗೊಳ್ಳೋಣ. ನೋಡಿ ಫ್ರೆಂಡ್, ಪ್ರೆಷರ್ ಪೂರ ಹೋಗಿದೆ. ವಾವ್, ಚೆನ್ನಾಗಾಗಿದೆ ಅಲ್ಲ. ನೋಡಿ ಉದ್ರ ಆಗಿ ಪ್ರತಿಯೊಂದು ಚೆನ್ನಾಗಿ ಬೆಂದಿದೆ. ಜಾಸ್ತಿ ಇದು ಮಾಡಿಬಿಡಿ, ಏನಾಗ್ಬಿಡುತ್ತೆ ಅದೆಲ್ಲ ಒಂಥರ ಕಟ್ ಆಗಿಬಿಡುತ್ತೆ. ಸೊ ನಾನು ಇದನ್ನು ತಿನ್ನೋಂಗಿಲ್ಲ. ನಿಮಗೆ ಪಥ್ಯದ ಅಡುಗೆ ಬೇಕು ಅಂತ ಅಂದಲ್ಲಿ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಏನೇನು ಪಥ್ಯ ಅಡುಗೆ ಮಾಡ್ಬೋದು ಪೇಷೆಂಟ್ಸ್ಗೆ ಅನ್ನೋದು. ಸೊ ಈಗ ನಾನು ನನಗೆ ಮಾಡ್ಕೊಳ್ತಾ ಇದ್ದೀನಲ್ಲ, ಸೊ ಹಾಗೆ ನಿಮಗೂ ಮಾಡಿ ತೋರಿಸ್ತೀನಿ.
ನೋಡಿ ಫ್ರೆಂಡ್ಸ್, ಇಷ್ಟೇ ಮೆಂತ್ಯ ಪಲಾವು. ತುಂಬಾ ಈಸಿ, ಚೆನ್ನಾಗಿರುತ್ತೆ. ನಾನು ಕಾಂಪ್ಲಿಕೇಟೆಡಾಗಿ ಏನು ಹೇಳ್ಕೊಟ್ಟಿಲ್ಲ ಅಂದ್ಕೊಳ್ತೀನಿ. ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ. ನೋಡಿ ಕಲಿ. ಥ್ಯಾಂಕ್ ಯು. ಬಾಯ್.